ಆತಂಕದ ಸುದ್ದಿ. ಕಲ್ಲಿದ್ದಲು ಖಾಲಿ ಆಯ್ತಾ? ಕತ್ತಲಲ್ಲಿ ಮುಳುಗುತ್ತಾ ಹಾಗಾದ್ರೆ ಈ ಕರ್ನಾಟಕ. ಲೋಡ್ ಶೆಡ್ಡಿಂಗ್ ಫಿಕ್ಸ್, ಶೀಘ್ರವೇ ಕರೆಂಟ್ ಕಟ್, ನೂರಾರು ರೈಲುಗಳ ಸಂಚಾರ ರದ್ದು. ಇನ್ನು ಏನೇನು ಕಾದಿದೆಯೋ ಕಾದ್ ನೋಡಬೇಕು. ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಕತ್ತಲಲ್ಲಿ ಕರ್ನಾಟಕ. ಹೊಸದಲ್ಲ, ನಾವು ನೋಡ್ತಿರೋದಿದು. ಕಳೆದ ವರ್ಷ ಕೂಡ ಇದೇ ತರ ಫೇಸ್ ಆಗಿತ್ತು. ಕೇಂದ್ರ ಸರ್ಕಾರ ಒಂದಷ್ಟು ಒದಗಿಸ್ಕೊಟ್ಟಿದ್ರು, ಈಗಲೂ ಡಿಫೆಂಡ್ ಮಾಡ್ಕೋತಿದ್ದಾರೆ, ಆದ್ರೆ ಆತಂಕ ಇದ್ದೇ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ದೇಶದಾದ್ಯಂತ ಎದುರಾಗಿದೆಯಾ ವಿದ್ಯುತ್ ಕ್ಷಾಮ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕಲ್ಲಿದ್ದಲು ಕೊರತೆಯಿಂದ ಎಲ್ಲಾ ಕಡೆ ವಿದ್ಯುತ್ ಅಭಾವ. ದೇಶದಾದ್ಯಂತ 657 ರೈಲುಗಳ ಸಂಚಾರ ರದ್ದು. ಬ್ರೇಕಿಂಗ್ ನ್ಯೂಸ್. ಯೋಚನೆ ಮಾಡಿ, 657 ರೈಲುಗಳು ದೇಶದಾದ್ಯಂತ ರದ್ದಾಗಿದೆ. ಬಿಕಾಸ್ ಕಲ್ಲಿದ್ದಲು ಸಪ್ಲೈ ಆನ್ ಪ್ರಯಾರಿಟಿ ಮೂವ್ ಮಾಡ್ತಿದ್ದಾರೆ. ಈಗ ಯಾವುದಕ್ಕೆ ಬೇಕು ಕಲ್ಲಿದ್ದಲು ಅದಕ್ಕೆ ಫಸ್ಟ್ ಮೂವ್ ಮಾಡಬೇಕು ಅಂತ. ದೆಹಲಿ ಪಂಜಾಬ್ನಲ್ಲಿ ಭಾರಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ. ದೆಹಲಿಯಲ್ಲಿ ಮೆಟ್ರೋಗೂ ಕೂಡ ವಿದ್ಯುತ್ ಅಭಾವದ ಬಿಸಿ ತಟ್ತಾ ಇದೆ. ಪಂಜಾಬ್ನ ಆಸ್ಪತ್ರೆಗಳಲ್ಲೂ ವಿದ್ಯುತ್ ಕೊರತೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಕಂಡು ಕೇಳರಿಯದ ರೀತಿ ವಿದ್ಯುತ್ ಸಮಸ್ಯೆ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ರಾತ್ರಿ 15 ನಿಮಿಷಗಳ ಲೋಡ್ ಶೆಡ್ಡಿಂಗ್ ನಡೀತಾ ಇದೆ. ರಾತ್ರಿ 11:30 ಸುಮಾರಿಗೆ ಸಂಪೂರ್ಣ ವಿದ್ಯುತ್ ಕಡಿತ. ಪಂಜಾಬ್ನ ಲೂಧಿಯಾನದಲ್ಲೂ ಕೂಡ ಪವರ್ ಕಟ್. ಮೊದಲೇ ತಡ್ಕೊಳಕ್ಕಾಗಲ್ಲ, ಅದು ಸಮ್ಮರ್ ನಲವತ್ತು ನಲವತ್ತೆರಡು ನಲವತ್ತ್ಮೂರು ಈ ರೀತಿ ಇರುತ್ತೆ. ಗುಜರಾತ್, ಅಹಮದಾಬಾದ್, ಪಂಜಾಬ್ ಈ ಕಡೆ ಎಲ್ಲ ಪವರ್ ಕಟ್. ಬೇಸಿಗೆ ಧಗೆಧಗೆ ಬೇಸತ್ತಿದ್ದಾರೆ ಪಂಜಾಬ್ನ ಜನ. ಕೆಲವೊಮ್ಮೆ 4-5 ಗಂಟೆ ಪವರ್ ಕಟ್ಟು, ಮುಗೀತು ಕತೆ. ಏನಾದರೂ UPS ಯಾವುದೋ ಒಂದು ವೇವ್, ಸೈನ್ ವೇವೋ ಯಾವುದೋ ಒಂದು ಮನೇಲಿರೋದು, ಅದೇನಾದರೂ ಬ್ಯಾಕಪ್ ಚೆನ್ನಾಗಿದ್ರೆ ಓಕೆ, ಇಲ್ಲಾಂದ್ರೆ ನಾಟ್ ಓಕೆ. ಜನ ಒದ್ದಾಡ್ಬಿಡ್ತಾರೆ. ಇದು ಪರಿಸ್ಥಿತಿ. ಕೇರಳದಲ್ಲಿ ಪವರ್ ಕಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ದೇಶದಾದ್ಯಂತ ಪವರ್ ಮಿನಿಸ್ಟರ್ ಇನ್ನು ಡಿಫೆಂಡ್ ಮಾಡ್ಕೋತಿದ್ದಾರೆ, ಡೋಂಟ್ ವರಿ, ಇನ್ನೂ ಇದೆ ಅಂತ. ಹಾಗಾಗಿ ದೊಡ್ಡ ಆತಂಕ ಮುಂದಿನ ದಿನದಲ್ಲಿ ಅನುಮಾನ ಇಲ್ಲ ಅಂತ ಇದ್ದಾರೆ ಎಕ್ಸ್ಪರ್ಟ್ಸ್. ನಮ್ಮ ಬೆಂಗಳೂರು ನಮ್ಮ ರಾಜ್ಯ ಹೆಂಗೆ ಸರ್ ಅಂತ ಪ್ರಶ್ನೆ ಮಾಡಿದ್ರೆ ಈಗ ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದ್ಯುತ್ ಬೇಡಿಕೆ. ಬಿರು ಬಿಸಿಲಿನಿಂದಾಗಿ ಹೆಚ್ಚಿದ ವಿದ್ಯುತ್ ಬಳಕೆ ಕೂಡ. ಬ್ರೇಕಿಂಗ್ ನ್ಯೂಸ್. ಮನೆ ಒಳಗಡೆ ಕರೆಂಟ್ ಇದ್ರೆ ಏರ್ ಕಂಡೀಷನ್, ಕರೆಂಟ್ ಇಲ್ವಾ ಕ್ರಿಟಿಕಲ್ ಕಂಡೀಷನ್. ಸೊ AC ಹೋಗಿ CC ಆಗ್ಬಿಡ್ತೀವಿ, ಅದು ಪರಿಸ್ಥಿತಿ. ನಮ್ಮ ರಾಜ್ಯದಲ್ಲೂ ಕೂಡ ವ್ಯತ್ಯಯವಾಗದಂತೆ ವಿದ್ಯುತ್ ಪೂರೈಕೆಗೆ ಸರ್ಕಸ್ ಮಾಡ್ತಿದ್ದಾರೆ. ಜಲವಿದ್ಯುತ್ ಘಟಕಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು, ಸೋಲಾರ್ ಘಟಕಗಳು, ಇದೆಲ್ಲದರ ಮೇಲೆ ತೀವ್ರವಾಗ್ತಾ ಇದೆ ಒತ್ತಡ. ರಾಜ್ಯದಲ್ಲಿ ದಾಖಲೆ ಮಟ್ಟದಲ್ಲಿ ವಿದ್ಯುತ್ ಬೇಡಿಕೆ ಇದೆ. ಏನು ದಿನದ 24 ಗಂಟೆ ಈಗ ಕೇಳಿ ನೋಡಿ, ಮನೇಲಿ ಅಮ್ಮಂದಿರನ ಅಪ್ಪಂದಿರ ಬೇರೆ ಬೇರೆಲ್ಲ ಅಯ್ಯೋ ಫ್ಯಾನ್ ಆನ್ ಮಾಡಿದ್ರೆ ಆಫೇ ಆಗಲ್ಲ ಅಂತಾರೆ. ಇನ್ನು ಸ್ವಲ್ಪ ದೊಡ್ಡ ಲೆವೆಲ್ಲಿರೋ ಜನ AC ಆನ್ ಮಾಡ್ಕೊಂಡಿರ್ತಾರೆ. ಅಂದರೆ ಕನ್ಸಂಪ್ಷನ್ ಇದೆಯಲ್ಲ, ಅಂದರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈಗ ಪೂರೈಕೆಯೂ ಜಾಸ್ತಿ ಆಗಬೇಕು. ಪೂರೈಕೆ ಕಡಿಮೆ ಆದಲ್ಲಿ, ಬೇಡಿಕೆ ಹೆಚ್ಚಾದಲ್ಲಿ, ಆಗ ದೊಡ್ಡ ಮಟ್ಟದಲ್ಲಿ ತಲೆದೂರುತ್ತೆ ಈ ಪ್ರಾಬ್ಲಮ್ಗಳು. ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೇಗೆ ಅಂತ ಒಂದಷ್ಟು ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಸಮಾಚಾರ ಅಂತ. ದಾಖಲೆಯ 14,000 ಮೆಗಾವ್ಯಾಟ್ನಷ್ಟು ಬೇಡಿಕೆ ಇದೆ. ಕಳೆದ ಬಾರಿ 13,881 ಚಿಲ್ಲರೆ ಏನಿದೆ ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇತ್ತು, ಈಗ ಜಾಸ್ತಿ ಆಯಿತು. ಈ ವರ್ಷ 14,000 ಮೆಗಾವ್ಯಾಟ್ ದಾಟಿದೆ ಆ ಬೇಡಿಕೆ ಪ್ರಮಾಣ. ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಕರೆಂಟ್ನ ಕಂಡ ಮುಚ್ಚಾಲೆ. ಎಷ್ಟೆಷ್ಟು RTPS, YTPS, BTPS ಇಲ್ಲೆಲ್ಲ ಹೇಗೆ ಹೇಗೆ ಉತ್ಪಾದನೆ ಆಗ್ತಾ ಇದೆ, ಹೇಗೆ ಪ್ರಾಬ್ಲಮ್ ಆಗ್ತಾ ಇದೆ, ಎಷ್ಟು ಸಪ್ಲೈ ಆಗಬೇಕು, ಎಷ್ಟು ಡಿಮ್ಯಾಂಡ್ ಇದೆ, ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇದೆ.